ಈಗ ನಾವು ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಪ್ರಾದೇಶಿಕ ಸಾರ್ವಭೌಮತ್ವ ಗಳಿಸಿಕೊಳ್ಳುವ ವಿವಿಧ ವಿಧಾನಗಳ ಬಗ್ಗೆ ಈಗ ನಾವು ನೋಡೋಣ ರಾಜ್ಯ ಕ್ಷೇತ್ರ ಎಂದರೆ ಕೇವಲ ರಾಜ್ಯದ ಭೂಭಾಗವಲ್ಲ ಅಂದರೆ ಕ್ಷೇತ್ರ ಕೇವಲ ಭೂಭಾಗವಲ್ಲ ಅದರಲ್ಲಿ ನದಿಗಳು ಕೂಡ ಬರ್ತದೆ ಸರೋವರಗಳು ಕೂಡ ಬರ್ತದೆ ಕಾಲುವೆಗಳು ಕೂಡ ಬರ್ತವೆ ಸಮುದ್ರದ ಕಡೆಯ ಪ್ರದೇಶಗಳು ಕೂಡ ಬರ್ತದೆ ಸಮುದ್ರದ ಪ್ರದೇಶಗಳು ಏನಿರ್ತಾವಲ್ಲ ಅವು ಕೂಡ ಬರ್ತದೆ ಅದೇ ರೀತಿಯಾಗಿ ಭೂಭಾಗದ ಅಷ್ಟು ಪ್ರದೇಶ ಜನಸಂಖ್ಯೆ ಕೂಡ ಬರ್ತದೆ ಅದರಲ್ಲಿ ಸಾರ್ವಭೌಮವನ್ನು ಯಾವ ರೀತಿ ಗಳಿಸಿಕೊಳ್ಬೋದು ಅಂತಂದರೆ ಒಂದು ಕಬ್ಜೆಯ ಮೂಲಕ ಸಾರ್ವಭೌಮತ್ವವನ್ನು ಗಳಿಸಿಕೊಳ್ಬೋದು ಕಬ್ಜೆ ಅಂದರೆ ಗೊತ್ತು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ್ದೇ ಯುದ್ಧ ಮಾಡಿ ಅದನ್ನು ಸಂಪೂರ್ಣವಾಗಿ ತನ್ನ ಕಬ್ಜೆಗೆ ವಶಪಡಿಸಿಕೊಳ್ಬೋದು ಅದೇ ರೀತಿಯಾಗಿ ಚಿರಭೋಗದಿಂದ ಸಾರ್ವಭೌಮತ್ವವನ್ನು ಪಡೆದುಕೊಳ್ಬೋದು ಅದೇ ರೀತಿಯಾಗಿ ಭೂಭಾಗದ ವೃದ್ಧಿಯಿಂದ ಕೂಡ ಸಾರ್ವಭೌಮತ್ವವನ್ನು ಪಡೆದುಕೊಳ್ಬೋದು ಅದೇ ರೀತಿಯಾಗಿ ನಾಲ್ಕನೇದಾಗಿ ನೋಡಬೇಕಂತಂದರೆ ಅಧ್ಯಾರ್ಪಣೆಯಿಂದ ಸಾರ್ವಭೌಮತ್ವವನ್ನು ಪಡೆದುಕೊಳ್ಬೋದು ಅದೇ ರೀತಿಯಾಗಿ ಐದನೇದಾಗಿ ಸೇರಿಸಿ ಕೊಲ್ಲುವ ಮೂಲಕ ಸಾರ್ವಭೌಮತ್ವವನ್ನು ಕೂಡ ಪಡೆದುಕೊಳ್ಬೋದು ಅದೇ ರೀತಿಯಾಗಿ ಆರನೇದು ನೋಡಬೇಕಂತಂದರೆ ಲಾವಣಿಕರಾರು ಮೂಲಕ ಸಾರ್ವಭೌಮತ್ವವನ್ನು ಪಡೆದುಕೊಳ್ಬೋದು ಅದೇ ರೀತಿಯಾಗಿ ಏಳನೇದಾಗಿ ನೋಡಬೇಕಂತಂದರೆ ಗೆರವಿಯ ಒಪ್ಪಂದದ ಮೂಲಕ ಸಾರ್ವಭೌಮತ್ವವನ್ನು ಪಡೆದುಕೊಳ್ಬೋದು ಅದೇ ರೀತಿಯಾಗಿ ಜನ ಮತ ಘನನೆಯ ಮೂಲಕ ಸಾರ್ವಭೌಮತ್ವವನ್ನು ಪಡೆದುಕೊಳ್ಬೋದು ಅದೇ ರೀತಿಯಾಗಿ ಹೊಸದಾಗಿ ಹುಟ್ಟಿಕೊಂಡ ರಾಜ್ಯವುಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಸಾರ್ವಭೌಮತ್ವವನ್ನು ಪಡೆದುಕೊಳ್ಬೋದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆದ ಕಾರಣ ಎಲ್ಲರೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು